ಹಾಯ್ ಫ್ರೆಂಡ್ಸ್, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅಂದರೆ ಅಪ್ಲಿಕೇಶನ್ನೇ ಅಪ್ಡೇಟ್ ಆಗಿದೆ. ಆ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನಲ್ಲಿ ಸರ್ವಿಸ್ ಡೀಟೇಲ್ಸನ್ನು ಆ್ಯಡ್ ಮಾಡಲಾಗಿದೆ. ಒಂದು ವೇಳೆ ನಿಮ್ಮ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಸರ್ವಿಸ್ ಡೀಟೇಲ್ಸ್ ಇಲ್ಲ ಅಂತಂದರೆ ಏನು ಮಾಡಬೇಕು, ಹಾಗೂ ಮತ್ತಿತರ ಅಪ್ಡೇಟ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು, ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ. ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಶಿಕ್ಷಕ ಮಿತ್ರ ಕರ್ನಾಟಕ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಕಾಣುತ್ತೆ. ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಈ ಒಂದು ಅಪ್ಲಿಕೇಶನ್ ಇದ್ದರೆ ಅಪ್ಡೇಟ್ ಕೇಳುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಬೇಟಾ ವರ್ಷನ್ ಆ್ಯಡ್ ಆಗಿದೆ. ಈ ಒಂದು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮಗೆ ಇನ್ಸ್ಟಾಲ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಂತ ಕಾಣಿಸ್ತದಿಲ್ಲ, ಈ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ KG ID ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ರಿಜಿಸ್ಟರ್ಡ್ ಆಗಬೇಕಾಗತ್ತೆ. ಪ್ರತಿ ಬಾರಿ ನೀವು ಲಾಗಿನ್ ಆದಾಗ ಈ ರೀತಿ KG ID ನಂಬರನ್ನು ಎಂಟರ್ ಮಾಡಿ ರಿಜಿಸ್ಟರ್ಡ್ ಆಗಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಆಟೋಮೆಟಿಕ್ಲಿ ಡಿಟೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಮೇಲ್ಗಡೆ ಆಲ್ರೆಡಿ ಯೂಸರ್ ನೇಮ್ ನಮ್ಮ KG ID ನಂಬರ್ ಇರುತ್ತೆ, ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ ಕಾಣ್ತದಿಲ್ಲ, ಆ ಪಾಸ್ವರ್ಡಲ್ಲಿ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡಿ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಪ್ರೊಫೈಲ್. ಈ ಹಿಂದೆ ನಾವು ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾದ್ರೆ ಎರಡು ವಿಧದಲ್ಲಿ ನಾವು ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ತಾ ಇದ್ವಿ. ಒಂದು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಒಂದು EEDS ವೆಬ್ಸೈಟಲ್ಲಿ ಹೋಗಿ ನಾವು ಒಂದು APK ಫೈಲ್ ಮೂಲಕ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡಾಗ ಇಲ್ಲಿ EEDS ಎಂಬ ವೆಬ್ಸೈಟ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಲ್ಲಿ ಮೇಲ್ಗಡೆ ಪ್ರೊಫೈಲಲ್ಲಿ ನಮ್ಮ ಒಂದು KG ID ನಂಬರ್ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡಾಗ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇತ್ತು. ಸದ್ಯ ಈ ಒಂದು ಫೀಚರನ್ನು ಈಗ ಚೇಂಜ್ ಮಾಡಿದರೆ, ಈಗ ನಾವು ಪ್ಲೇಸ್ಟೋರಲ್ಲೇ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡರೆ ನಮಗೆ ಈ ಒಂದು ಪ್ರೊಫೈಲಲ್ಲಿ ನಮ್ಮ ಒಂದು KG ID ನಂಬರ್ ಬ್ಲೂ ಕಲರಲ್ಲಿ ಕಾಣುತ್ತೆ. ಈ ಒಂದು KG ID ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು KG ID ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಒಂದು ಪ್ರೊಫೈಲ್ ಕಾಣುತ್ತೆ, ಇದು ನಮ್ಮ ಪ್ರೊಫೈಲ್. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನಮ್ಮ ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಕೊನೆಯದಾಗಿ ಸರ್ವಿಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಸರ್ವಿಸ್ ಡೀಟೇಲ್ಸ್, ಅಂದರೆ ನಾವು ನಮ್ಮ ಒಂದು ಸೇವೆಗೆ ಜಾಯಿನ್ ಆದಾಗಿಂದ ಇದುವರೆಗೂ ನಾವು ಯಾವ ಯಾವ ಶಾಲೆಯಲ್ಲಿ ನಾವು ವರ್ಕ್ ಮಾಡಿದ್ದೀವಿ ಅಂತೇಳಿ ಎಲ್ಲ ಒಂದು ಸ್ಕೂಲ್ ಡೀಟೇಲ್ಸ್ ನಿಮಗೆ ಕಾಣುತ್ತೆ. ನೀವು ಕೂಡ ಈ ರೀತಿ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಒಂದು ಸರ್ವಿಸ್ ಡೀಟೇಲ್ಸ್ ಈ ಒಂದು ಅಪ್ಲಿಕೇಶನಲ್ಲಿ ಇಲ್ಲ ಅಂತಂದರೆ, ಅಥವಾ ಈ ಒಂದು ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಸೇವೆಯಲ್ಲಿ ಇರತಕ್ಕಂಥ ನಿಮಗೆ ಸಂಬಂಧಿಸಿದ ಒಂದು ಇನ್ಫಾರ್ಮೇಷನ್ ಈ ಒಂದು ಅಪ್ಲಿಕೇಶನಲ್ಲಿ ಈಗ ಇಲ್ಲ ಅಂತ ಭಾವಿಸುವುದಾದರೆ, ನೀವು ಕೂಡಲೇ BO ಆಫೀಸ್ಗೆ ಭೇಟಿ ನೀಡಿ ನಿಮ್ಮ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬಹುದು. ಈ ಒಂದು EEDS ವೆಬ್ಸೈಟಲ್ಲಿ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನಲ್ಲೇ ನೀವೇ ಈ ಒಂದು ಡೀಟೇಲ್ಸನ್ನು ಎಡಿಟ್ ಮಾಡಿ ಸಬ್ಮಿಟ್ ಮಾಡಲು ಆಗುವುದಿಲ್ಲ. ಈ ರೀತಿ ನೀವು ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ನಿಮ್ಮ ಒಂದು BO ಕಚೇರಿಗೆ ಹೋಗಿ ಭೇಟಿ ನೀಡಿ, ಅಲ್ಲಿ ನೀವು ನಿಮ್ಮ ಸೇವಾ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬಹುದು. ಅಲ್ಲಿ ಅಪ್ಡೇಟ್ ಮಾಡಿದ ಮೇಲೆ ನೀವು ನಿಮ್ಮ ಒಂದು ಶಿಕ್ಷಕ ಮಿತ್ರ ಎಂಬ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಆ ಒಂದು ಡೀಟೇಲ್ಸನ್ನು ನೋಡಿಕೊಳ್ಳಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ, ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನ್ಗೆ ಸಂಬಂಧಿಸಿದ ಅಪ್ಡೇಟ್ಸ್. ಒಂದು ವೇಳೆ ನಿಮ್ಮ ಒಂದು ಎಲ್ಲ ಮಾಹಿತಿ ಸರಿ ಇದ್ದರೆ ನೀವು ನಿಮ್ಮ ಒಂದು BO ಕಚೇರಿ ಸಿಬ್ಬಂದಿಯನ್ನು ಸಂಪರ್ಕಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಮಾಹಿತಿ ಏನಾದರೂ ತಪ್ಪಿದ್ದಲ್ಲಿ ನೀವು ನಿಮ್ಮ ಒಂದು BO ಕಚೇರಿಯ ಸಿಬ್ಬಂದಿಯನ್ನು ಸಂಪರ್ಕಿಸಿ ಆ ಒಂದು ಮಾಹಿತಿಯನ್ನು ನೀವು ಸರಿಪಡಿಸಿಕೊಳ್ಳಬಹುದು. ಅದು ಕೂಡ ಅಕ್ಟೋಬರ್ 2, 2023 ಈ ಒಂದು ನಿಮ್ಮ ಒಂದು ಮಾಹಿತಿ, ನಿಮ್ಮ ಒಂದು ಸೇವಾ ಮಾಹಿತಿಯನ್ನು ಈ ಒಂದು ವೆಬ್ಸೈಟಲ್ಲಿ, ಅಂದರೆ EEDS ವೆಬ್ಸೈಟಲ್ಲಿ BO ಕಚೇರಿಯ ಸಿಬ್ಬಂದಿಯ ಬಳಿ ನೀವು ಅಪ್ಡೇಟ್ಸ್ ಮಾಡಿಸಿಕೊಳ್ಳಬಹುದು. ಅಂದರೆ ನಿಮ್ಮ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ನಿಮ್ಮ ಒಂದು BO ರವರೇ DDO ಆಗಿರ್ತಾರೆ. ಆ ಒಂದು DDO ಲಾಗಿನ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಇನ್ನು ಉಳಿದ
ಪ್ರೌಢಶಾಲೆಗಳಿಗೆ ಆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಆ ಒಂದು ಪ್ರೌಢಶಾಲೆಯ ಡಿ ಡಿ ಒ ಅವರಾಗಿರ್ತಾರೆ. ಆದ್ದರಿಂದ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಬಿ ಇ ಓ ಆಫೀಸನ್ನು ಭೇಟಿ ಮಾಡಬೇಕಾಗತ್ತೆ, ಹಾಗೂ ಪ್ರೌಢಶಾಲೆಯ ಸಿಬ್ಬಂದಿ ಆ ಒಂದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಒಂದು ಡಿ ಡಿ ಒ ಲಾಗಿನ್ನಲ್ಲಿ ಈ ಒಂದು ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾದರೆ ಈ ಒಂದು ಇ ಇ ಡಿ ಎಸ್ ವೆಬ್ಸೈಟಲ್ಲಿ ನಮ್ಮ ಶಿಕ್ಷಕರ ಯಾವ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಲಾಗುತ್ತೆ ಅಂತಂದರೆ, ಇಲ್ಲಿ ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ವರ್ಕಿಂಗ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಪ್ರಿಯಾರಿಟಿ ಎಕ್ಸಾಮ್ಷನ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಹಾಗೂ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಸರ್ವಿಸ್ ಡೀಟೇಲ್ಸ್ ಆಗಿರ್ಬೋದು. ಈ ಎಲ್ಲ ಡೀಟೇಲ್ಸನ್ನು ನಾವು ಈಗ ಇ ಇ ಡಿ ವೆಬ್ಸೈಟಲ್ಲಿ ಡಿ ಡಿ ಒ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಅಲಾಟ್. ಜೈ ಹಿಂದ್.